हाय फ्रेंड्स हेगिद्रेलू वेलकम बैक टू माय चैनल नेने वीडियो दल नानी निम्हे कुचकट्टोदक्के एनेन आइटम्स बेकु अंत सो इवत्तु अवन्नेल्ल बळसिकोंडु सिंपल आगि सारी कुचकट्टोदु हेंगे अंत तोरिस्तीनि बर्रि ಹಾಗಾದರೆ ಬರ್ರಿ ಇವಾಗ ಸೀರೆ ಕುಚ್ಚು ಹಾಕೋದು ಹೆಂಗೆ ಅಂತ ತೋರಿಸ್ತೀನಿ ನೋಡ್ರಿ. ಇವಾಗ ಸೀರೆ ಅದು ಗ್ರೀನ್ ಐತಿ, ಬಾರ್ಡ್ರು ಗೋಲ್ಡ್ ಕಲರು ಪಿಂಕ್ ಐತಿ. ಸೊ ಈ ಥರ ನೀವು ಮಲ್ಟಿ ಕಲರ್ ಸ್ಯಾರಿ ಇದ್ದಾಗ ವೆರೈಟಿ ವೆರೈಟಿ ಕುಚ್ಚು ಹಾಕ್ಬೋದು ನೋಡ್ರಿ. ಈಗ ಸೆರಗು ಈ ಥರ ಐತಿ, ಗೋಲ್ಡ್ ಐತಿ, ಲೈಟ್ ಗೋಲ್ಡ್ ಐತಿ. ಸೊ ಇದಕ್ಕೆ ಪಿಂಕ್ ಕಲರ್ ಕುಚ್ಚು ಹಾಕಿದ್ರೆ ಚೆನ್ನಾಗಿ ಕಾಣ್ತೈತಿ. ನಾನು ಅದಕ್ಕೆ ಇಲ್ಲಿ ಪಿಂಕ್ ಕಲರ್ ರೇಷ್ಮೆ ದಾರ ತಗೊಂಡೀನಿ. ನೀವು ನಿಮ್ಮ ಸ್ಯಾರಿಗೆ ರೇಷ್ಮೆ ದಾರ ತರೋವಾಗ ಪಕ್ಕ 100% ಮ್ಯಾಚ್ ಆಗಬೇಕು, ಆ ಥರ ತರಬೇಕು. ಹಿಂಗಾದ್ರೇ ಸ್ಯಾರಿ ಕುಚ್ಚು ಚೆನ್ನಾಗಿ ಕಾಣೋದು. ಇವಾಗ ನೋಡ್ರಿ ಸೀರೆನ ಈ ಥರ ಇಟ್ಕೋಬೇಕು. ನಿಮಗೆ ಟಿಪಾಯ್ ಇದ್ರೆ ಟಿಪಾಯಿ, ಬೆಡ್ ಇದ್ರೆ ಬೆಡ್, ನಿಮಗೆಲ್ಲ ಅನುಕೂಲ ಆಗುತ್ತೋ ಅಲ್ಲಿ ಇಟ್ಕೊಳ್ರಿ. ಸೀರೆ ಮೇಲೆ ಈ ಥರ ಅದು ನೋಡ್ರಿ ಜರಗ್ದಂಗೆ ಒಂದು ಪಿಲ್ಲೋ ಇಟ್ಕೋಬೇಕು ದಿಂಬು. ಸೀರೆ ಮೇಲೆ ಈ ಥರ ವೆಯ್ಟ್ ಇರೋ ದಿಂಬಿಟ್ರೆ ಸೀರೆ ಜರ್ಗಲ್ಲ, ಹಾಕೋವಾಗ ನಮಗೆ ಹಿಂಸೆ ಆಗಲ್ಲ. ನೋಡ್ರಿ ಈ ಥರ ಇದನ್ನು ಪಿಕೋ ಮಾಡಿಸಿರ್ಬೇಕು, ಜಿಗ್ ಜಾಗ್ ಅಂತಾರಲ್ಲ ಆ ಥರ ಮಾಡಿಸಿರ್ಬೇಕು. ಇಲ್ಲ ಅಂತಂದರೆ ನೀವು ಮಾಮೂಲಿ ಮಷಿನಲ್ಲಾದರೂ ಹೊಲ್ಕೊಂಡಿರ್ಬೇಕು. ಪಿಕೋ ಮಾಡಿದ್ರೇ ಫಿನಿಷಿಂಗ್ ಚೆನ್ನಾಗಿ ಬರ್ತೈತಿ. ಸೊ ಆ ಥರ ರೆಡಿ ಮಾಡ್ಕೋಬೇಕು. ನೋಡ್ರಿ ನಾನಿಲ್ಲಿ ದಾರ ರೆಡಿ ಮಾಡ್ಕೊತಾ ಇದ್ದೀನಿ ಪಿಂಕ್ ಕಲರು. ಈ ಥರ ನೀವು ಪ್ಲೇವುಡ್ ಇದ್ದರೆ ಈ ಥರ ಸುತ್ಕೋಬೋದು, ಇಲ್ಲಾಂದರೆ ರಟ್ ಇದ್ದರೆ ಸುತ್ಕೋಬೋದು ರಟ್ಟಿಗೆ, ಇಲ್ಲಾಂದರೆ ನೋಟ್ಬುಕ್ ಇದ್ದರೆ ನೋಟ್ಬುಕ್ಕಿಗೆ ಸುತ್ತ ಹಾಕೋಬೋದು. ಸೊ ನಿಮಗೆ ಯಾವುದು ಇರುತ್ತೋ ಅದರಾಗೆ ನೀವು ಸುತ್ತರಿ ಈ ಥರ ದಾರನ. ನಾನಿಲ್ಲಿ 40 ಎಳೆ ಸುತ್ತಿದ್ದೀನಿ ನೋಡ್ರಿ. ನೀಟಾಗಿ ಟೈಟಾಗಿ ಎಲ್ಲ ಒಂದು ಎಳೆನೂ ಆ ಕಡೆ ಈ ಕಡೆ ಆಗಬಾರ್ದು, ಆ ಥರ ಟೈಟಾಗಿ ಹಿಡ್ಕೊಂಡು ಕಟ್ ಮಾಡ್ಬೇಕು ಅದನ್ನು. ನೋಡ್ರಿ ಬಿಗಿಯಾಗಿ ಹಿಡ್ಕೊಂಡು ನೀಟಾಗಿ ಸಮಾಧಾನದಿಂದ ಅದನ್ನ ಬಿಡಿಸ್ಕೊಂಡು ಇವಾಗ ತಕ್ಷಣಕ್ಕೆ ನೀರಾಗದ್ದಬೇಕು. ನೀರಾಗದ್ದಿದ್ರೆ ಎಳೆಗಳು ಆ ಕಡೆ ಈ ಕಡೆ ಆಗಲ್ಲ, ಆಮೇಲೆ ನಮಗೆ ಸೂಜಿಗೇರ್ಸೋಕ್ಕೆ ಈಸಿ ಆಕತಿ. ಕೆಲವರು ಸೂಜಿಗೇರ್ಸಕ್ಕಂಥೇಳಿ ರೇಷ್ಮೆ ದಾರಕ್ಕೆ ಗಮ್ ಹಚ್ತಾರೆ. ನಾನು ಈಗ ನೀರು ಹಚ್ಚಿದ್ನಲ್ಲ ಆ ಜಾಗದಲ್ಲಿ ಗಮ್ ಹಚ್ತಾರೆ, ಗ್ಲೂ ಹಾಕಿ ಒಂದು 10 ನಿಮಿಷ ಅದನ್ನು ಒಣಗೋದಕ್ಕೆ ಬಿಡ್ತಾರೆ, ಆಮೇಲೆ ಇರಿಸ್ತಾರೆ. ಆ ಥರ ಏನು ಮಾಡೋಕ್ಕೆ ಹೋಗ್ಬೇಡ್ರಿ, ಇದು ಈಸಿ ಮೆಥಡು. ಹೀಗೆ ಮಾಡಬೇಕು, ಯಾಕಂದರೆ ನೀವು ಗಮ್ ಹಚ್ಚಿದರೆ ಗಮ್ಮು ವೇಸ್ಟು, ರೇಷ್ಮೆ ದಾರನೂ ವೇಸ್ಟು. ಯಾಕೆಂದರೆ ಗಮ್ ಹಚ್ಚಿರೋ ಪಾರ್ಟೆಲ್ಲ ನಾವು ಆಮೇಲೆ ಕಟ್ ಮಾಡಲೇಬೇಕು, ಬಟ್ ನೀರು ಹಚ್ಚಿರೋದು ಹಂಗಲ್ಲ, ಅದು 5 ನಿಮಿಷಕ್ಕೆ ನಾರ್ಮಲ್ಗೆ ಬಂದುಬಿಡ್ತೈತೆ ಆಮೇಲೆ. ಇವಾಗ ನೋಡ್ರಿ 40 ಎಳೆ ನಾನು ಸುತ್ಕೊಂಡಿದ್ದು, 40 80 ಎಳೆ ಆಯ್ತು ಇವಾಗ. ಇದು ನೋಡ್ರಿ ಗಂಟು ಹಾಕೋದಕ್ಕೆ ಗೋಲ್ಡ್ ದಾರ, ಇದು ಇದೇ ಆಗಬೇಕು ಮಾತ್ರ ಗಂಟು ಹಾಕೋದಕ್ಕೆ. ಯಾಕೆಂದರೆ ಬೇರೆ ದಾರ ಕಾಟನ್ ದಾರ ರೇಷ್ಮೆ ದಾರದಲ್ಲಿ ನೀವು ಗಂಟು ಹಾಕೋಕ್ಕಾಗಲ್ಲ, ಬೇಗ ಬಿಚ್ಕೊಂಬಿಡ್ತೈತಿ. ಇದಾದರೆ ಟೈಟಾಗಿ ಕೂತ್ಕೊತೈತಿ ನೋಡ್ರಿ. ಈ ಥರ ಇದನ್ನು ರೆಡಿ ಮಾಡಿ ಇಟ್ಕೊತೀನಿ ಇವಾಗ. ನೀವು 40 ಎಳೆ ದಾರ ತಗೊಂಡ್ರೆ ಸಾಕು, ಕೆಲವರು 70 80 ಸ್ಟಾರ್ಟಿಂಗೇ ಸೂಜಿಗೆ ಏರಿಸ್ಕೊಂತಾರೆ, ಅವಾಗ ಸೀರೆ ತುಂಬ ದೊಡ್ಡ ಹೋಲ್ ಆಗಿಬಿಡ್ತೈತಿ, ಚೆನ್ನಾಗಿರಲ್ಲ. ನೀವು ಇಷ್ಟು 40 ಎಳೆ ಹಾಕ್ಕೊಂಡು ಇವಾಗ ಅದು 40 ಎಳೆ ಸೂಜಿಗೆ ಏರಿಸ್ಕೊಂಡ್ಮೇಲೆ 80 ಎಳೆ ಹಾಕತಿ, ಆ 80 ಎಳೆನ ಡಬಲ್ ಮಾಡಿದಾಗ 160 ಎಳೆ ಹಾಕತಿ, ಅಷ್ಟಾದರೆ ಸಾಕು ಚೆನ್ನಾಗಿರ್ತೈತಿ ನೋಡ್ರಿ. ಈ ಥರ ಇದು ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ, ಇನ್ನು ನೆಕ್ಸ್ಟ್ ತೋರಿಸ್ತೀನಿ ನೋಡ್ರಿ. ನೀವು ಮೇಲ್ಗಡೆಯಿಂದನಾದರೂ ಹಾಕ್ಬೋದು, ಕೆಳಗಡೆಯಿಂದನಾದರೂ ಹಾಕ್ಬೋದು. ನಾನು ಕೈಯಿಂದನೇ ಅಳತೆ ಮಾಡ್ಕೊತೀನಿ ನೋಡ್ರಿ, 1 ಇಂಚಷ್ಟು ಈ ಥರ ಹಾಕಿ ನೀವು ಕೆಳಗಡೆಯಿಂದ ನಿಧಾನವಾಗಿ ಎಳೀರಿ, ಚೆನ್ನಾಗಿ ಬರ್ತೈತೆ, ಅದು ನೈಸಾಗಿರುತ್ತಲ್ಲ, ಚೆನ್ನಾಗಿ ಬರ್ತೈತಿ ನೋಡ್ರಿ. ಇವಾಗ ಕೆಳಗಡೆ 80 ಎಳೆ, ಮೇಲ್ಗಡೆ 80 ಎಳೆ, 160 ಎಳೆ ಆಯಿತು, ಇಷ್ಟಾದರೆ ಸಾಕು. ಇವಾಗ ನಾವು ಗೋಲ್ಡ್ ಥ್ರೆಡ್ ಏರಿಸ್ಕೊಂಡಿದ್ವಲ್ಲ ಸೂಜಿಗೆ, ಅದನ್ನು ಮಧ್ಯಕ್ಕೆ ಹಾಕಬೇಕು ನೋಡ್ರಿ, ಮಧ್ಯಕ್ಕೆ ಚುಚ್ಚಬೇಕು ಈ ಥರ. ಆಮೇಲೆ ಅದು ಎಂಡನ್ನ ನೀವು ಕೈಲಿ ಹಿಡ್ಕೋಬೇಕು, ಆಮೇಲೆ ಫಸ್ಟ್ ಮಧ್ಯಕ್ಕೆ ಹಾಕ್ಕೊಂಡು ಆಮೇಲೆ ನೀವು ನೆಕ್ಸ್ಟ್ ಅದು ಫುಲ್ ಬಳಸ್ಕೊಂಡು ಗಂಟು ಹಾಕ್ಬೇಕು ಈ ಥರ ನೋಡ್ರಿ. ಸ್ಟಾರ್ಟಿಂಗ್ ಅಷ್ಟೇ ಮಧ್ಯಕ್ಕೆ ಹಾಕಬೇಕು ಸೂಜಿನ, ಇನ್ನು ನೆಕ್ಸ್ಟ್ ಹಾಕೋವಾಗೆಲ್ಲ ಫುಲ್ ಬಳಸ್ಕೊಂಡು ಗಂಟು ಹಾಕಬೇಕು ನೋಡ್ರಿ ಈ ಥರ. ಈ ಥರ ಅದನ್ನ ತಗೋಬೇಕು ದಾರನ, ನೀವು ಪ್ರತಿ ಸರಿ ಗಂಟು ಹಾಕಿದಾಗಲೂ ಗಂಟು ಬೀಳಬೇಕು, ಅದು ಸುಮ್ಮನೆ ರೌಂಡ್ ಹೊಡ್ಕೊಂಡು ಸುತ್ತರಂಗಿಲ್ಲ ನೋಡ್ರಿ. ಈ ಥರ ನೀವು ಪ್ರತಿ ಸರಿ ಹಾಕಿದಾಗಲೂ ಗಂಟು ಬೀಳಬೇಕಲ್ಲಿ ನೋಡ್ರಿ. ಈ ಥರ ನೀವು 8 ರಿಂದ 9 ಗಂಟೆ ಹಾಕ್ರಿ, ಚೆನ್ನಾಗಿ ಟೈಟಾಗಿ ಎಳಿಬೇಕು ದಾರನ, ಗಂಟು ಬಿಚ್ಕೋಬಾರ್ದು ಯಾವ ಕಾರಣಕ್ಕೂ, ಆ ಥರ ಚೆನ್ನಾಗಿ ಎಳೀರಿ. ಭಾಳ ಪೇಷನ್ಸ್ ಬೇಕು ಇದಕ್ಕೆ, ಪೇಷನ್ಸ್ ಇಲ್ಲದೆ ಹೋದ್ರಂತೂ ಈ ಕೆಲಸ ಮಾಡೋಕ್ಕಾಗಲ್ಲ, ತಲೆನೋವು ಬಂದುಬಿಡ್ತೈತಿ. ಸೊ ನಿಧಾನಕ್ಕೆ ಕ್ಲೀನಾಗಿ ಮಾಡಿದ್ರೆ ಫಿನಿಷಿಂಗ್ ಬರ್ತೈತಿ ನೋಡ್ರಿ. ಇದೆಲ್ಲ ಗಂಟು ಹಾಕಿದ್ಮೇಲೆ ನೀವು ಸೂಜಿನ ಮೇಲ್ಗಡೆಯಿಂದ ತರಬೇಕು ಈ ಥರ ನೋಡ್ರಿ, ಈ ಥರ ಮೇಲ್ಗಡೆಯಿಂದ ತೋರಿಸ್ಬೇಕು. ಹುಷಾರು ನೋಡ್ರಿ, ಈ ಥರ ನಿಧಾನಕ್ಕೆ ಸ್ಲೋ ಆಗಿ ಎಳೀರಿ. ಇವಾಗ ಕ್ಲೀನಾಗಿ ಕೆಳಗಡೆ ಎಳ್ಕೊಂಡು ನೋಡ್ರಿ ಈ ಥರ ಸರಿ ಮಾಡಿ ಇವಾಗ ಕಟ್ ಮಾಡಿದ್ರೆ ಆಯಿತು
ನೋಡ್ರಿ ಈ ಥರ ಕಟ್ ಮಾಡಿರಿ, ರ್ಯಾಂಡಮ್ಮಾಗಿ ಕಟ್ ಮಾಡಿರಿ ಫಸ್ಟು, ಆಮೇಲೆಲ್ಲ ಸೀರೆ ಫುಲ್ ಹಾಕೋದಾದಮೇಲೆ ನೀಟಾಗಿ ಹೆಚ್ಚು ಕಡಿಮೆ ಆಗಿರೋದೆಲ್ಲ ಕಟ್ ಮಾಡಿದ್ರಾಯಿತು. ಇವಾಗ ನಾನು ಇನ್ನೊಂದು ತೋರಿಸ್ತೀನಿ ನೋಡಿರಿ ನಿಮಗೆ. ನೋಡಿರಿ ಈ ಥರ ಸ್ಲೋ ಆಗಿ ಎಳೆದು ಒಂದು ಎಳೆನೂ ಆ ಕಡೆ ಈ ಕಡೆ ಆಗಬಾರ್ದು, ನೀಟಾಗಿ ಹಿಡ್ಕೋಬೇಕು ಅದೆಲ್ಲ. ನೋಡಿರಿ ಫಸ್ಟು ಮಧ್ಯದಿಂದ ಹಾಕೊಳ್ರಿ ಸೂಜಿನ, ಕೊನೆಯಿಂದನೂ ಹಾಕೋಬೋದು ಬಟ್ ಮಧ್ಯಕ್ಕೆ ಹಾಕೊಂಡ್ರೆ ಗಂಟು ಬಿಗಿಯಾಗಿ ಬೀಳ್ತೈತಿ. ಇವಾಗ ನೋಡಿರಿ ಎಂಡ್ ಬಿಡಬಾರ್ದು, ಅದು ಗೋಲ್ಡ್ ಥ್ರೆಡ್ದು ಎಂಡ್ ಇರ್ತೈತಲ್ಲ, ಆ ಎಂಡ್ ಕೈಯಾಗಿ ಹಿಡ್ಕೊಂಡು ನೀಟಾಗಿ ಬಿಗಿಯಾಗಿ ಗಂಟು ಹಾಕ್ಬೇಕು ಈ ಥರ. ನೋಡಿರಿ ಪ್ರತಿ ಸರಿನೂ ಗಂಟು ಹಾಕ್ಬೇಕು ನೀವು, ಸುಮ್ಮನೆ ಸುತ್ತಬಾರ್ದು. ನೋಡಿರಿ ಈ ಥರ ಟೈಟಾಗಿ ಮಾಡಿರಿ ಇಷ್ಟೇ, ತುಂಬ ಈಸಿ ಇದು. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ, ಯಾಕಂದರೆ ನಾನು ನೆಕ್ಸ್ಟ್ ಒಳ್ಳೊಳ್ಳೆ ವಿಡಿಯೋಸ್ ಹಾಕ್ತೀನಿ. ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮಗೆ ನೋಟಿಫಿಕೇಷನ್ ಬರೋಲ್ಲ, ಸೊ ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ನಿಮಗೆ ಇಲ್ಲಿ ಇದಕ್ಕಿಂತ ಥಿಕ್ನೆಸ್ ಜಾಸ್ತಿ ಬೇಕು ಅಂದರೆ ಕುಚ್ಚದು, ನಾನು 40 ಎಳೆ ತಗೊಂಡಿದ್ದೀನಲ್ಲ ಅಲ್ಲಿ 60 ಎಳೆ ತಗೊಳ್ರಿ, ಆವಾಗ ಇನ್ನೂ ಜಾಸ್ತಿ ದಪ್ಪ ಬರುತ್ತೆ, ಥಿಕ್ನೆಸ್ ಬರುತ್ತೆ. ನಿಮಗೆ ನೋಡಿರಿ ಯಾವ ಥರ ಇಷ್ಟ ಆಗುತ್ತೆ ಆ ಥರ ನೀವು ಹಾಕೋಬೋದು. ನೋಡಿರಿ ಇವಾಗ ಈ ಥರ ಕಾಣಿಸ್ತೈತಿ, ಫುಲ್ ಸ್ಯಾರಿ ಹಾಕೋದಾದ್ಮೇಲೆ ಇದನ್ನ ಟ್ರಿಮ್ ಮಾಡ್ಬೋದು. ಇವಾಗ ತೋರಿಸ್ತೀನಿ ನೋಡಿರಿ, ಇಷ್ಟು ಹಾಕಿದ್ದೀನಿ ನಾನು ಇವಾಗ, ಸೊ ನೀವು ಇದನ್ನು ನೋಡ್ಕೊಂಡು ಕಂಟಿನ್ಯೂ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕ್ರೋಶ ಹಾಕೋದು ಬೀಡ್ಸ್ ಹಾಕೋದು ತೋರಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು ಆಲ್.